ಇನ್ನು ಕುಂದಾಪುರ ಎಲ್ಲ ಹೋದ್ರೆ ಸಿಕ್ಕಾಪಟ್ಟೆ ಮಳೆ ಇರ್ತವೆ. ಮಳೆಗೆ ನಮಗೇನು ಸಮಸ್ಯೆ ಏನಿರಲ್ಲ. ಸಮಸ್ಯೆ ಏನಪ್ಪ ಅಂದರೆ ಇದು ಎಲ್ಲ ಇದು ಲೇಔಟ್ ಮಾಡ್ತಿರ್ತಾರೆ ಗೊತ್ತಾ, ಅಲ್ಲಿಗೆ ಹೋಗುತ್ತೆ ಇದಲ್ಲ ಇದು ಕಾಂಪೌಂಡ್ಗೆ ಅಲ್ಲಿ ಪರ ಮಾಡಿಬಿಟ್ಟಿದೆ. ಫೋರ್ ಲೈನ್ ಮಾಡಿ ಒಂಚೂರು ಟ್ರಾಫಿಕ್ ಇಲ್ದಂಗೆ ಫೋರ್ ಲೈನ್ ಮಾಡಿ ರೋಡ್ ಮಾತ್ರ ಸಕ್ಕದಾಗಿ ಮಾಡಿದ್ದಾರೆ ಇವಾಗ. ಹಂಗಾಗಿ ಇವಾಗೆಲ್ಲ ಬೈಪಾಸಲ್ಲಿ ಹೋಗ್ಬಿಡೋದು. ಮುಂಚೆ ಯಾರೂ ಹೋಗ್ತಿರಲ್ಲ. ಶಿವಮೊಗ್ಗ ಲೈನ್ ಹೋಗೋರಲ್ಲ ನೋಡಿ, ಲೆಫ್ಟ್ ಹೊಡ್ಕೊಂಡ್ರೆ ಶಿವಮೊಗ್ಗ ಲೈನ್ ಹೋಗೋರಲ್ಲ ಯಾರು. ಇವಾಗ ಆರ್ ಟಿ ಓ ಓವರ್ಲೋಡ್ ಫೈನ್ ಹೇಗೆ ಹಾಕ್ತಾರೆ, ಜಿ ವಿ ಡಬ್ಲ್ಯೂ ಮೇಲೇನಾ ಅಥವಾ 19 ಟನ್ ಸಿಂಗಲ್ ಆಕ್ಸಲ್ ಮೇಲೇನಾ ಅಂತ ಪ್ರಶ್ನೆ ಐತೆ. ಸಿಂಗಲ್ ಆಕ್ಸಲ್ ಮೇಲೆ ಬ್ಯಾರಿಗೇಟ್ ಎಲ್ಲ ಹಾಕೊಂಡು ಕುಂತವ್ರು ಇಲ್ಲಿ ಏನು ಕೇಳ್ತಿಲ್ಲಪ್ಪ. ಬನ್ನಿ ಈಗ ನೋಡೋಣ. ಇನ್ನೊಂದು ಪ್ರಶ್ನೆ ಪೊಲೀಸ್ನವ್ರ ಬಗ್ಗೆನ ಐತೆ ಪ್ರಶ್ನೆ, ಅದೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಬನ್ನಿ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಎಸ್ ಎಲ್ ಟ್ರಾಕ್ ಲಾಕ್ಸ್. ಈಗ ನಾವು ಎಲ್ಲಿದ್ದೀವಿ ಅಂದರೆ ತುಮಕೂರು ಹತ್ರ ಹತ್ರ ಇದ್ದೀವಿ. ಲಾಸ್ಟ್ ವಿಡಿಯೋ ನಮ್ಮ ಮನೆಯಿಂದ ಬಂದು ಕುಲನಹಳ್ಳಿಗೆ ಲಾಸ್ಟ್ ಮಾಡಿದ್ದೆ, ಇದನ್ನಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಲ್ಲೇ ಹೋಗ್ತಾ ಇದ್ದೀವಿ ಅಂದರೆ ಮಾಮೂಲಿ ಶಿವಮೊಗ್ಗ ಕುಂದಾಪುರ ಎರಡು ಡಿಲಿವರಿ ರೆಡಿಮೇಡು ಕಾಂಪೌಂಡ್. ಬನ್ನಿ ವಿಡಿಯೋ ಶುರು ಮಾಡೋಣ. ಈಗ ತುಮಕೂರು ಟೋಲ್ ಮಂಚ್ಕಲ್ ಕುಪ್ಪೆಯಲ್ಲಿ ಇದ್ದೀನಿ ಇವಾಗ ನೋಡಿ. ತುಮಕೂರು ಟೋಲಲ್ಲಿ ತುಮಕೂರು ಬಿಡೋವರೆಗೂ ಇದು ಫೋರ್ ಲೈನ್ ಬೇರೆ ಮಾಡ್ತಾ ಇದ್ದಾರೆ, ಈಗ ಸಿಕ್ಸ್ ಲೈನ್ ಮಾಡ್ತಾ ಇದ್ದಾರೆ. ತುಮಕೂರು ಬಿಡೋವರೆಗೂ ಸ್ವಲ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಇಲ್ಲಿ. ಮುಂಚೆಯಿಂದನೂ ಅಷ್ಟೇ ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಈಗ ಅದಕ್ಕೆ ಸಿಕ್ಸ್ ಲೈನ್ ಮಾಡ್ತವ್ರೆ. ಇವಾಗ ಇನ್ನೇನು ನಂದು ನನ್ನ ಅನಿಸಿಕೆ ಒಂದು ವರ್ಷ ಜಾಸ್ತಿನೇ ಆಗ್ಬೋದೇನಪ್ಪ, ಒಂದು ವರ್ಷ ಎರಡು ವರ್ಷ ಆಗ್ಬೋದು ಈ ಸಿಕ್ಸ್ ಲೈನ್ ಕಂಪ್ಲೀಟ್ ಆಗೋಕ್ಕೆ. ಈಗ ಫಸ್ಟು ಸರ್ವಿಸ್ ರೋಡ್ ಮಾಡ್ಕೊಂಬರ್ತಾ ಇದ್ದಾರೆ, ಆ ಕಡೆ ನೆಲಮಂಗ್ಲಿಂದ ತುಮಕೂರ್ವರೆಗೂ ಸರ್ವಿಸ್ ರೋಡ್ ಮಾಡ್ಕೊಂಬರ್ತಾ ಇದ್ದಾರೆ. ಸರ್ವಿಸ್ ರೋಡ್ ಕಂಪ್ಲೀಟ್ ಆದಮೇಲೆ ಇದು ಮೇನ್ ರೋಡ್ನ ಸಿಕ್ಸ್ ಲೈನ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಸಿಕ್ಸ್ ಲೈನ್ಗೆ ಮೇನ್ ರೋಡ್ ಯಾವುದು ಕೈ ಹಾಕಿಲ್ಲ ಇನ್ನೂ, ಬರೀ ಸರ್ವಿಸ್ ರೋಡು ಮಾಡ್ಕೊಂಬರ್ತಾ ಇದ್ದಾರೆ. ಬನ್ನಿ ಮಾಡ್ಕೊಂಬರ್ಲಿ. ಒಟ್ಟಿನಲ್ಲಿ ಈ ಟೋಲ್ ನೋಡಿ, ನನಗೆ ತಿಳಿದ ಮಟ್ಟಿಗೆ ನಾನು ಬಂದ್ಬಿಟ್ಟು 99 ಈ ಟೋಲ್ ನೋಡ್ತಾ ಇದ್ದೀನಿ. ನೆಲಮಂಗ್ಲಿಂದ ತುಮಕೂರು ಅವಾಗಲಿಂದನೂ ಕಲೆಕ್ಷನ್ ಮಾಡ್ತಾನೇ ಅವರೇ. ಯಾವತ್ತು 20 ವರ್ಷಕ್ಕೆ ಟೆಂಡರ್ ಮುಗಿಬೇಕಾಯಿತು, ಆದರೂ ಇನ್ನೂ ಮಾಡ್ತಾನೇ ಇದ್ದಾರೆ. 24 ವರ್ಷ ಆಗೋಯ್ತಾನಪ್ಪ ಈ ಟೋಲ್ ಓಪನ್ ಆಗಿ, ಇನ್ನೂ ಕಲೆಕ್ಷನ್ ಮಾಡ್ತಾನೆ ಇದ್ದಾರೆ. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಈಗ ಸಿಕ್ಸ್ ಲೈನ್ ಮಾಡಿದ್ರೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಅವಾಗ ಸಿಕ್ಸ್ ಲೈನ್ ಮಾಡಿದಾಗ ಮತ್ತೆ ಟೋಲ್ ಜಾಸ್ತಿ ಮಾಡಿ ಮತ್ತೆ ಇನ್ನೊಂದು 10 ವರ್ಷ 15 ವರ್ಷ ಟೆಂಡರ್ನ ಮುಂದೆ ಮಾಡಿಬಿಟ್ಟು ಕಲೆಕ್ಷನ್ ಮಾಡ್ತಿರ್ತಾರೆ. ಲಾರಿಯವ್ರ ದುಡ್ಡು ಎಷ್ಟು ಕಲೆಕ್ಷನ್ ಮಾಡ್ತಾರೋ ಏನು ಕತೆನೋ ಅವ್ರವ್ರಿಗೆ ಗೊತ್ತು. ಒಟ್ಟಿನಲ್ಲಿ ರೋಡ್ ಮಾತ್ರ ಚೆನ್ನಾಗಿರಲ್ಲ, ಕಲೆಕ್ಷನ್ ಮಾತ್ರ ಬಿಡೋದೇ ಇಲ್ಲ. ಎಲ್ಲಿ ಹೋದ್ರು ನೋಡಿ ರೋಡ್ ಹೆಂಗವ ಇವಲ್ಲ. ಒಟ್ಟಿನಲ್ಲಿ ಇನ್ನೊಂದೇನಪ್ಪ ಅಂದರೆ ಈ ಟೋಲು ಇದು ಕಡಿಮೆ 150 ರೂಪಾಯಿನೂ 180 ರೂಪಾಯಿನ ಕಟ್ ಆಗುತ್ತೆ ಇದು ನೆಲಮಂಗಲ ಮತ್ತು ಇಲ್ಲಿ ಎರಡು ಕಡೆಯಿಂದ. ಅದೆಷ್ಟನ ನಮಗೂ ಅಷ್ಟೊಂದು ಐಡಿಯಾ ಇಲ್ಲ, ಯಾಕಂದ್ರೆ ಮುಂಚೆ ಅಂದ್ರೆ ನಾವು ಲೋಕಲ್ ಅಂತ ಹಂಗೆ ಪಾಸ್ ಮಾಡ್ತಿದ್ವಿ. ಈಗ ಫಾಸ್ಟಾಗಿ ಆದ್ಮೇಲಂತೂ ಏನು ಇದೇ ಇಲ್ಲ ಇವಾಗ, ಯಾಕಂದರೆ ಅಮೌಂಟು ಯಜಮಾನ್ರ ಅಕೌಂಟಿಂದ ಕಟ್ಟಾಗ್ಬಿಡ್ತೈತೆ ಫಾಸ್ಟಾಗಲ್ಲಿ. ನಮಗಂತೂ ಗೊತ್ತಾಗಲ್ಲ ಎಷ್ಟು ಕಟ್ಟಾಗ್ತೈತೆ ಏನು ಅಂತ, ಯಾವ ಟೋಲ್ ಎಷ್ಟು ಬರುತ್ತೆ ಅನ್ನೋದು ಒಂದು ಗೊತ್ತಾಗಲ್ಲ ಇವಾಗಲ್ಲ. ಬನ್ನಿ ಈಗ ಇನ್ನೇನು ಇಲ್ಲಿಂದ ತುಮಕೂರು ಸಿಟಿ ಒಳಗಂತೂ ಹೋಗಲ್ಲ, ಡೈರೆಕ್ಟ್ ಬೈಪಾಸು. ಇಲ್ಲಿಂದ ಬೈಪಾಸ್ ಐತೆ ಡೈರೆಕ್ಟ್, ಮುಂದೆ ಮುಂದೆ ಹೋಗಿ 1 ಕಿಲೋಮೀಟರ್ ಹೋಗಿ ಇನ್ನೊಂದು 1/2 ಕಿಲೋಮೀಟರ್ ಹೋಗಿ ಲೆಫ್ಟ್ ಹೊಡೆದ್ಬಿಟ್ರೆ ಡೈರೆಕ್ಟ್ ಬೈಪಾಸ್ ಹೋಗ್ಬಿಡ್ತದೆ, ಗುಬ್ಬಿ ಗೇಟ್ ಹೋಗ್ಬಿಡ್ತೈತೆ. ಅಲ್ಲಿಂದ ತಿಪ್ಟೂರು ಅರಸೀಕೆರೆ ಕಡೂರು ಶಿವಮೊಗ್ಗ ನೋಡಿ ಆ ಬೋರ್ಡ್ ಕಾಣ್ತೈತಲ್ಲ ಅಲ್ಲಿ ಮುಂದೆ ಲೆಫ್ಟ್ಗೆ ಹೋಗಬೇಕು. ಮುಂಚೆ ಎಲ್ಲ ಸಿಟಿ ಒಳಗೆ ಹೋಗಿ ಬರ್ತಾ ಇದ್ದಿದ್ದು ನಾವು, ಬೈಪಾಸಲ್ಲಿ ಯಾರು ಹೋಗ್ತಿರ್ಲಿಲ್ಲ. ಅವಾಗ ರೋಡ್ ಒಂದು ಚೂರು ಚೆನ್ನಾಗಿರಲಿಲ್ಲ ಬೈಪಾಸು, ಅಂದರೆ ಇವಾಗ ಬೈಪಾಸು ಸೂಪರಾಗಿ ಮಾಡಿಬಿಟ್ಟಿದೆ. ಫೋರ್ ಲೈನ್ ಮಾಡಿ ಒಂಚೂರು ಟ್ರಾಫಿಕ್ ಇಲ್ದಂಗೆ ಫೋರ್ ಲೈನ್ ಮಾಡಿ ರೋಡ್ ಮಾತ್ರ ಸಕ್ಕದಾಗಿ ಮಾಡಿದ್ದಾರೆ ಇವಾಗ. ಹಂಗಾಗಿ ಇವಾಗೆಲ್ಲ ಬೈಪಾಸಲ್ಲಿ ಹೋಗ್ಬಿಡೋದು. ಮುಂಚೆ ಯಾರೂ ಹೋಗ್ತಿರಲ್ಲ. ಶಿವಮೊಗ್ಗ ಲೈನ್ ಹೋಗೋರಲ್ಲ ನೋಡಿ ಲೆಫ್ಟ್ ಹೊಡ್ಕೊಂಡ್ರೆ, ಶಿವಮೊಗ್ಗ ಲೈನ್ ಹೋಗೋರಲ್ಲ ಯಾರೂ ಹೋಗ್ತಿರಲ್ಲ. ಎಲ್ಲ ಸಿಟಿ ಒಳಗೆ ಹೋಗಿ ನಾವು ಅಷ್ಟೇ ಸಿಟಿ ಒಳಗೆ ಹೋಗಿ ಬರ್ತಿದ್ದು, ಯಾವ ಟೈಮ್ ಎನಿ ಟೈಮ್ ಅಷ್ಟೇ ಸಿಟಿ ಒಳಗೆ ಹೋಗಿ ಬರ್ತಿದ್ದು. ಇವಾಗ ಹಂಗಲ್ಲ, ಈಗ ಎಲ್ಲರೂ ಬೈಪಾಸಲ್ಲೇ ಹೋಗ್ತಾರೆ, ಸಿಟಿ ಒಳಗೆ ಯಾರು ಹೋಗಲ್ಲ. ಕೆಲವೊಂದು ಗುಬ್ಬಿ ಗೇಟು ಆ ಕಡೆ ಎಲ್ಲ ಹೋಗೋರು ಏನು ಮಾಡ್ತಾರೆ, ಹಿಂಗೆ ಬೈಪಾಸಲ್ಲೇ ಹೋಗ್ಬಿಡ್ತಾರೆ. ಅಲ್ಲಿ ಮಂಡಿಪೇಟೆ ಅಲ್ಲಿ ಇಲ್ಲಿ ಎಲ್ಲಿಗೆ ಹೋದ್ರೂ ಬೈಪಾಸಲ್ಲೇ ಹೋಗ್ಬಿಡ್ತಾರೆ.
ಯಾರು ಸಿಟಿ ಒಳಗೆ ಹೋಗಿ ಹಂಗಾಸಿ ಬರಲ್ಲ ಆ ಕಡೆಲ್ಲ ಸ್ವಲ್ಪ ಟ್ರಾಫಿಕ್ ಅಲ್ಲಿ ಆಗಿರ್ತಾವಲ್ಲ ಹಂಗಾಗಿ ಯಾರು ಆ ಕಡೆ ಬರಲ್ಲ ಬನ್ನಿ ನೋಡಿ ಇದು ಬೈಪಾಸ್ ಹೆಂಗಿದೆ ಅಂತ ಇದು ತುಮಕೂರಿಗೆ ಬೈಪಾಸ್ ಶಿವಮೊಗ್ಗ ರೋಡ್ಗೆ ಟೋಲ್ ಪಾಲ್ ಏನಿಲ್ಲ ಇದಕ್ಕೆ ಮಾಮೂಲಿ ಫ್ರೀ ರೋಡ್ ಇದು ಈ ರೋಡ್ ಅಲ್ಲಿ ಎರಡೇನ ಸಿಗ್ನಲ್ ಮಾಡಿದ್ದಾರೆ ಎರಡೋ ಮೂರೇನ ಸಿಗ್ನಲ್ ಇರುತ್ತೆ ಒಂದು ಅನ್ನನ್ ಸಿಕೆ ಒಂದು ಮತ್ತೆ ಕುಣಿಗಲ್ ರೋಡ್ ದೊಂದು ಮತ್ತೆ ಇವತ್ತೊಂದು ಯಾವುದೋ ಒಂದು ಇದೈತಪ್ಪ ಒಟ್ಟು ಒಂದು ಮೂರೇನೋ ಸಿಗ್ನಲ್ ಮಾಡಿದ್ದಾರೆ ಅಷ್ಟೇ ಜಾಸ್ತಿ ಸಿಗ್ನಲ್ ಇರಲಿಲ್ಲ ಆರಾಮಾಗಿ ಹೋಗ್ಬೋದು ಸಿಗ್ನಲ್ ಏನು ಜಾಸ್ತಿ ಟ್ರಾಫಿಕ್ ಅಂತ ಆಗಲ್ಲ ಈ ರೋಡಾಗಿ ನೋಡಿ ಇಷ್ಟು ಫ್ರೀ ಇರ್ತೈತೆ ಆರಾಮಾಗಿ ಹೋಗ್ಬೋದು ಏನು ಸಮಸ್ಯೆ ಏನಿಲ್ಲ ಇಲ್ಲೂ ಸರ್ವಿಸ್ ರೋಡೆಲ್ಲ ಮಾಡಿದ್ದಾರೆ ಇವಾಗೆಲ್ಲ ರೂಲ್ಸ್ ಆಗೈತಲ್ಲ ಗೌರ್ಮೆಂಟ್ ಕಡೆಯಿಂದ ಎಲ್ಲೇ ಫೋರ್ ಲೈನ್ ಆದರೂ ಅದಕ್ಕೆ ಸರ್ವಿಸ್ ರೋಡ್ ಕಂಪಲ್ಸರಿ ಇರಲೇಬೇಕು ನೋಡಿ ಸಿಗ್ನಲ್ ಬಿದ್ದ್ಬಿಡ್ತು ನನಗೆ ಇದೇ ಫಸ್ಟ್ ಸಿಗ್ನಲ್ಲು ಇದು ಬಂದು ಶೆಟ್ಟಹಳ್ಳಿ ಸಿಗ್ನಲ್ ಏನೋ ಅಂತಾರೆ ಇದಕ್ಕೆ ನಮಗೂ ಅಷ್ಟೊಂದು ಗೊತ್ತಿಲ್ಲ ಶೆಟ್ಟಹಳ್ಳಿ ಸಿಗ್ನಲ್ ಇರಬೇಕು ಇದು ಒಟ್ಟಿನಲ್ಲಿ ಇದಕ್ಕೆ ಟೋಲ್ ಇಲ್ಲ ಫ್ರೀಯೇ ಬೈಪಾಸ್ ಒಂದು ಮಾಡಿದ್ದಾರೆ ಸರ್ವಿಸ್ ರೋಡೆಲ್ಲ ಮಾಡಿದ್ದಾರೆ ಅದೇ ಗೌರ್ಮೆಂಟ್ ರೂಲ್ಸ್ ಐತಲ್ಲ ಕಂಪಲ್ಸರಿ ಫೋರ್ ಲೈನ್ ಆದಮೇಲೆ ಹೈವೇಯಲ್ಲಿ ಸರ್ವಿಸ್ ರೋಡ್ ಇರಲೇಬೇಕು ಅಂತ ಹಂಗಾಗಿ ಎಲ್ಲ ಕಡೆ ಸರ್ವಿಸ್ ರೋಡ್ ಮಾಡಿದ್ದಾರೆ ನೀವು ಯಾವುದೇ ಹೈವೇ ತಗೊಳ್ಳಿ ಫೋರ್ ಲೈನ್ ಆದರೆ ಸರ್ವಿಸ್ ರೋಡ್ ಕಂಪಲ್ಸರಿ ಇರಬೇಕು ಸಿಟಿ ಹತ್ರ ಎಲ್ಲ ಕಡೆನೂ ಅಷ್ಟೇ ಇವಾಗ ನೋಡಿ ನಾವು ಮಂಗಳೂರು ಇದು ಬೆಂಗಳೂರು ಬಾಂಬೆ ರೋಡ್ ತಗೊಂಡ್ರೆ ಪ್ರತಿ ಏಕನೂ ಸರ್ವಿಸ್ ರೋಡ್ ಇರುತ್ತೆ ಆ ಥರ ಬನ್ನಿ ನೋಡಿ ಆಲೆ ಮಳೆ ಶುರುವಾಯ್ತು ಇಲ್ಲಿ ಮಳೆ ಶುರುವಾದರೆ ನಮ್ಮದು ಗ್ಲಾಸ್ ಸ್ವಲ್ಪ ಇದು ನಮ್ಮ ಕ್ಯಾಮ್ರಾನು ಅಷ್ಟು ಕ್ಲೀನಾಗಿ ಕಾಣಲ್ಲ ಬನ್ನಿ ನೋಡೋಣ ಹಂಗೆ ಮುಂದಕ್ಕೆ ಇವಾಗ ನೋಡಿ ಫ್ರೆಂಡ್ಸ್ ನಾವು ಅರಸೀಕೆರೆಯಲ್ಲಿ ಇದ್ದೀನಿ ಟೈಮು ಕರೆಕ್ಟಾಗಿ ಇವಾಗ ಬಂದು 9 ಗಂಟೆ ಆಗಿದೆ ಅರಸೀಕೆರೆ ಇದ್ದೀನಿ ಟ್ರಿಪ್ ಟೂರು ಎಲ್ಲ ಬಿಟ್ಟು ಮುಂದೆ ಅರಸೀಕೆರೆ ಅರಸೀಕೆರೆ ಸಿಟಿ ಒಳಗಿದ್ದೀನಿ ಇದು ಅರಸೀಕೆರೆ ನಾವು ಲಾಕ್ ಸ್ಟಾರ್ಟ್ ಮಾಡಾದ್ಮೇಲೆ ಇದೇ ಫಸ್ಟ್ ಟೈಮ್ ಅರಸೀಕೆರೆ ಇಲ್ಲ ಬಂದು ಅಲ್ಲ 2-3 ಸಲ ಬಂದಿದ್ದೀನಿ ಸಿರಾದಿಂದ ಸ್ಟೀಲ್ ತುಂಬ್ತಿದ್ನಲ್ಲ ಉಡುಪಿಗೆ ಅವಾಗೆಲ್ಲ ಹಿಂಗೆ ಹೋಗ್ತಾ ಇದ್ದಿದ್ದು ಅವಾಗೆಲ್ಲ ಅರಸೀಕೆರೆಯಲ್ಲಿ ವಿಡಿಯೋ ಮಾಡಿಲ್ಲ ಅನ್ಸುತ್ತೆ ಇದು ಅರಸೀಕೆರೆ ಟೌನು ಬನ್ನಿ ಹಾಗೆ ನಮ್ಮದು ಸುಮಾರು ಪ್ರಶ್ನೆಗಳವೆ ಇದ್ರಾಗೆ ಹಂಗೆ ಒಂದೊಂದು ಪ್ರಶ್ನೆಗಳು ಹಿಂಗೆ ಹೇಳ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಸರ್ ಇವಾಗ RTO ಓವರ್ಲೋಡ್ ಫೈನ್ ಹೇಗೆ ಹಾಕ್ತಾರೆ GVW ಮೇಲೇನಾ ಅಥವಾ 19 ಟನ್ ಸಿಂಗಲ್ ಆಕ್ಸಲ್ ಮೇಲೇನಾ ಅಂತ ಪ್ರಶ್ನೆ ಐತೆ ಸಿಂಗಲ್ ಆಕ್ಸಲ್ ಮೇಲೆ ಯಾವುದೇ ಕಾರಣಕ್ಕೂ ಕೇಸ್ ಹಾಕಲ್ಲ ಬ್ರದರ್ GVW ಮೇಲೆ ಕೇಸ್ ಹಾಕೋದು ಈಗ ನಮ್ಮದು ಗಾಡಿಗೆ ಟೋಟಲ್ GVW ಏನಿದೆ ಅದ್ರ ಮೇಲೆ ಎಕ್ಸ್ಟ್ರಾ ಏನೇ ಬಂದರೂ ಕೇಸ್ ಹಾಕ್ತಾರೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಗಾಡಿ ಬಂದು GVW ಟೋಟಲ್ ಬಂದು 35 ಟನ್ನು ಅದ್ರ ಮೇಲೆ ಎಕ್ಸ್ಟ್ರಾ ಏನೇ ಹೋದ್ರೂ 400 ಕೆಜಿ ಬಂದರೂ 1 ಟನ್ ಲೆಕ್ಕ ಕೇಸ್ ಹಾಕ್ತಾರೆ ಅದೇ RC ಓನ್ ಕಮ್ ಡ್ರೈವರ್ ಆದರೆ ಇನ್ನೂ 1 ಟನ್ ಎಕ್ಸ್ಟ್ರಾ ಬಿಡ್ತಾರೆ ಓನ್ ಕಮ್ ಡ್ರೈವರ್ ಆದರೆ ಡ್ರೈವರ್ ಓಡಿಸಿರೋ ಗಾಡಿ ಆದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಡ್ರೈವರ್ಗಳು ಓಡಿಸೋ ಗಾಡಿಗೆ ಯಾಕೆ ಬಿಡಲ್ಲ ಅಂದರೆ ಅದು ಹಾಕೋಂಗಿಲ್ಲ ರೂಲ್ಸು ಓನರ್ ಮಾತ್ರ ಹಾಕ್ಬೋದು ಓನರಿಗೆ ಮಾತ್ರ ಆ ಥರ ಪರ್ಮಿಷನ್ ಇರೋದ್ರಿಂದ ಹಾಕ್ಬೋದು ಅಂತ ಕೊಟ್ಟಿದ್ದಾರೆ ಡ್ರೈವರ್ಗಳು ಓಡಿಸೋ ಗಾಡಿನ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಅಂತೇಳಿ ರೂಲ್ಸ್ ಐತೆ ಆಮೇಲೆ ಇನ್ನೊಂದು ಇದು ಬಂದ್ಬಿಟ್ಟು ಸ್ಟೇಟಲ್ಲಿ ಓಡೋ ಗಾಡಿಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಆಲ್ ಇಂಡಿಯಾ ಪರ್ಮಿಟ್ ಇರೋ ಹೊರಗಡೆ ಎಲ್ಲ ಓಡಾಡ್ತಾ ಗಾಡಿಗಳು ಇರ್ತಾವಲ್ಲ ಆ ಗಾಡಿಗೆ ಮಾತ್ರ ಓನ್ ಕಮ್ ಡ್ರೈವರ್ಗೆ ಎಕ್ಸ್ಟ್ರಾ ಬಿಡೋದು ಇಲ್ಲಾಂದ್ರೆ ಅಲ್ಲಿ ಹೊರಗಡೆನೂ ಯಾವ ಗಾಡಿಗೂ ಆಲ್ ಇಂಡಿಯಾ ಪರ್ಮನೆಂಟ್ ಗಾಡಿಗೆ ಮಾತ್ರ ಇರೋದು ರೂಲ್ಸ್ ಅಷ್ಟೇ ಇದು ಸ್ಟೇಟ್ ಪರ್ಮನೆಂಟ್ ಗಾಡಿಗಳಿಗಿಲ್ಲ ಮತ್ತು ಆಲ್ ಇಂಡಿಯಾ ಪರ್ಮನೆಂಟ್ ಗಾಡಿಗೆ ಯೂನಿಫಾರಮು ಹಾಕೋಂಗಿಲ್ಲ ಯೂನಿಫಾರಮ್ ರೂಲ್ಸು ಇಲ್ಲ ಸ್ಟೇಟ್ ಗಾಡಿಗಳಿಗೆ ಯೂನಿಫಾರ್ಮ್ ಕಂಪಲ್ಸರಿ ರೂಲ್ಸ್ ಇದೆ ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ರು ಹಾಕಲ್ಲ ಅದ್ರ ಮೇಲೆ ಡಿಫೆಂಟು ಬನ್ನಿ ಇನ್ನೇನು ಅರಸೀಕೆರೆ ಬಿಡ್ತಾ ಇದ್ದೀವಿ ಅರ್ಥ ಆಯ್ತಾ ಬ್ರದರ್ ನಿಮಗೆ ಪ್ರಶ್ನೆಗೆ ಉತ್ತರ ಸಿಗ್ತಾ ಸುಮಾರು ದಿವಸದಿಂದ ಹಾಕಿದ್ರಿ ಪ್ರಶ್ನೆ ಉತ್ತರ ಕೊಡೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಂಗಾಗಿ ಕೊಟ್ಟಿದ್ದೀನಿ ಇವತ್ತು ಬೇಜಾರು ಮಾಡ್ಕೊಂಬಿಡಿ ಬನ್ನಿ ಹಾಗೆ ನೋಡ್ತಾ ಹೋಗೋಣ ಇದು ನೋಡಿ ಅರಸೀಕೆರೆ ಬಸ್ ಸ್ಟ್ಯಾಂಡು ನಾನು ಈ ರೋಡಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 7-8 ತಿಂಗಳಾಗಿತ್ತೇನಪ್ಪ ಬಂದು ಅವಾಗೆಲ್ಲ ಫೋರ್ ಲೈನ್ ಮಾಡ್ತಾಯಿದ್ರು ಪರವಾಗಿಲ್ಲ ಇವಾಗ ಸ್ವಲ್ಪ ಅಲ್ಲಲ್ಲೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಪೆಂಡಿಂಗ್ ಉಳ್ಕೊಂಡಿದೆ ಅಷ್ಟೇ ಮತ್ತು ಇದು ಅರಸೀಕೆರೆ ಟ್ರಿಪ್ ಟೂರು ಇವೆಲ್ಲ ಬೈಪಾಸ್ ಇನ್ನೂ ಓಪನ್ ಆಗಿಲ್ಲ
ಎಲ್ಲ ಸಿಟಿಯೊಳಗೆ ಬರಬೇಕು. ಇನ್ನು ನನ್ನ ಅನಿಸಿಕೆ ಯಾವ ಯಾವ ಸಿಟಿನೂ ಅಷ್ಟೇ, ಗುಬ್ಬಿನೂ ಅಷ್ಟೇ, ನಿಟ್ಟೂರು ಅಷ್ಟೇ, ಮತ್ತು ಟಿಪ್ಟೂರು ಆಗಲಿ, ಮತ್ತು ಅರಸೀಕೆರೆ ಆಗಲಿ, ಈ ಕಡೂರಾಗಲಿ, ಬಾಣವರಾಗಲಿ, ಯಾವುದೂ ಬೈಪಾಸ್ ಇನ್ನೂ ಓಪನ್ ಆಗಿಲ್ಲ. ಬೈಪಾಸ್ ಮಾಡಿದ್ದಾರೆ ಆದರೆ ಓಪನ್ ಆಗಿಲ್ಲ. ಎಲ್ಲ ಸಿಟಿಯೊಳಗೆ ಬಂದು ಹೋಗ್ಬೇಕು. ಅದು ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ. ಬನ್ನಿ, ಈಗಂತೂ ನಾವು ಅರಸೀಕೆರೆ ಬಿಟ್ವಿ. ನಿನ್ನವೇನು ಈ ಕಡೆ ಎಲ್ಲ ರೆಗ್ಯುಲರ್ ಆಗಿ ಬರೋಲ್ಲ, ಅಪರೂಪಕ್ಕೊಂದ್ಸಲಿ ಅಪರೂಪಕ್ಕೊಂದ್ಸಲಿ ಬರೋದಷ್ಟೇ. ಈ ಕಡೆ ಈ ಶಿವಮೊಗ್ಗ ಲೋಡ್ ಆಗಿದ್ದಕ್ಕೆ ಈ ಕಡೆ ಬಂದಿದ್ದು, ಇಲ್ಲಾಂದ್ರೆ ಈ ಕಡೆ ಬರ್ತಿರ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಅಲ್ಲಲ್ಲಲ್ಲೇ ಡೈವರ್ಷನ್ ಕೊಟ್ಟಿದ್ದಾರೆ, ಹಂಗಾಗಿ ಸ್ವಲ್ಪ ಟೈಮಿಂಗ್ಸ್ ಆಗಲ್ಲ, ಬೇಗ ದಾರಿ ಸಾಗಲ್ಲ, ಡೀಸೆಲ್ ಸ್ವಲ್ಪ ಮೈಲೇಜ್ ಬರಲ್ಲ. ಮತ್ತೆ ನೋಡಿ ಇಲ್ಲಿ, ಈಗ ನೆಕ್ಸ್ಟು ನಾವು ಇಲ್ಲೇ ಒಂದು ಬಾಣಾವರದಲ್ಲಿ ಹೋಗಿ ಊಟ ಗಿಟ ಮಾಡ್ಕೊಂಡು ನೋಡೋಣ ಹೆಂಗಾಗುತ್ತೋ ಹಂಗೆ. ಊಟ ಮಾಡ್ಕೊಂಡು ಅಲ್ಲೇ ನಿಲ್ಲಿಸಿ ಒಂದು 2 ಅವರ್ ಮಲಿಕೊಂಡು ಹೋದ್ರೆ ಹೋಗ್ಬೋದು, ಇಲ್ಲಾಂದರೆ ಸೀದಾ ಶಿವಮೊಗ್ಗ ಹೋಗಿ ಅಲ್ಲೇ ಮಲಿಕೊಂಡ್ರೆ ಮಲಿಕೋಬೋದು. ಟೈಮ್ ಮಾತ್ರ ಬೆಜ್ಜನ್ ಟೈಮ್ ಇದೆ. ಈಗ ಇನ್ನೂ ಟೈಮ್ ಬಂದು 9:30 10 ಗಂಟೆ ಆಯ್ತಾ ಬಂತು. ಶಿವಮೊಗ್ಗ ಬಂದು ಇನ್ನೂ 100 ಕಿಲೋಮೀಟರ್ ಇದೆ ನಮಗೆ. ಆರಾಮಾಗಿ ಓಡಿಸಿನ ಅಂದ್ರೆ 2 ಅವರ್ 2.5 ಅವರ್ ಓಡಿಸ್ಬೋದು. ಈಗ 10 ಗಂಟೆ ಅಂದರೆ 1 ಗಂಟೆಗೆಲ್ಲ ಹೋಗ್ಬಿಡ್ಬೋದು. ಬನ್ನಿ ಊಟ ಗೀಟ ಮಾಡ್ಕೊಂಡು ನೋಡಿ, ಇಲ್ಲೆಲ್ಲ ರೋಡ್ಗಳು ಹಂಸ್ಗಳೆಲ್ಲ ಮುಂಚೆ ಹೆಂಗಿತ್ತು ಹಂಗೆ ಇದೆ, ಏನು ಚೇಂಜಸ್ ಇಲ್ಲ. ಒಟ್ಟಿನಲ್ಲಿ ಬೈಪಾಸ್ ಒಂದು ಮಾತ್ರ ಮಾಡ್ತಿದ್ದಾರೆ. ಬನ್ನಿ ಹಾಗೆ ನೋಡ್ತಾ ಹೋಗೋಣ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಈಗ ತುಂಬಿದ್ದೀವಲ್ಲ ರೆಡಿಮೇಡ್ ಕಾಂಪೌಂಡು, ನಿಮಗೆ ಯಾರಿಗಾದರೂ ಬೇಕಾದರೆ ನಾನು ಲಿಂಕ್ ಅದ್ರದ್ದು ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದು ಮಾಡ್ಕೋಬೋದು. ಇದು ಸಣ್ಣ ಪುಟ್ಟ ಇದಕ್ಕೆಲ್ಲ ಆಗಲ್ಲ, ಇದು ಏನಿದ್ರು ಸೈಟು ಅಪಾರ್ಟ್ಮೆಂಟು ದೊಡ್ಡ ದೊಡ್ಡದು ಇದು ಮಾಡ್ತಾರೆ ಗೊತ್ತಾ, ಲೇಔಟ್ ಎಲ್ಲ ಮಾಡ್ತಾರೆ ಗೊತ್ತಾ, ಅಂಥವು ಕಷ್ಟೇ ಲಾಯಕ್. ಇದು ಇದು ಸಣ್ಣ ಪುಟಕ್ಕೂ ಮಾಡ್ಕೋಬೋದು, ಎಮರ್ಜೆನ್ಸಿ ಕಾಂಪೌಂಡ್ ಇದು, ರೆಡಿಮೇಡ್ ಕಾಂಪೌಂಡು, ಬೇಕಾದಾಗ ಇಟ್ಕೋಬೋದು. ಮತ್ತು ಬಿಚ್ ಬೇರೆ ಕಡೆ ಎಲ್ಲರೂ ಹೋದಾಗ ತೆಗ್ದು ಹಾಕೋಬೋದು. ಆ ಥರ ಸಿಂಗಲ್ ಸಿಂಗಲ್ ಮನೆ ಎಲ್ಲರೂ ಇದ್ರೆ ಅದಕ್ಕೆ ಸುತ್ತ ಕಾಂಪೌಂಡ್ ಹಾಕೋಬೋದು, ಅದರೆಲ್ಲ ಮಾಡ್ಬೋದು. ಇದು ನೋಡಿ, ಯಾರಿಗಾದರೂ ಬೇಕಾದರೆ ನಾನು ಅವ್ರದ್ದು ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ ಇದರಲ್ಲಿ, ನೋಡ್ಕೊಳ್ಳಿ. ಬನ್ನಿ, ಇನ್ನೇನು ಅರಸೀಕೆರೆ ಬಿಟ್ವಿ, ಮುಂದೆ ಹಾಗೆ ನೋಡ್ತಾ ಹೋಗೋಣ. ಫಸ್ಟ್ ಮುಂದೆ ಹೋಗಿ ಊಟ ಗೀಟ ಮಾಡ್ಕೊಂಡು ಹೊರಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಶಿವಮೊಗ್ಗ ಎಂಟ್ರಿ ಆಗಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಇದರಲ್ಲಿ 2:30 ಇವಾಗ ಟೈಮು. ನಾನು ಇದರಲ್ಲಿ ಬಂದ್ಬಿಟ್ಟು ಬೀರೂರಲ್ಲಿ ಬಂದು ಮತ್ತೆ ಒಂದು 1/2 ಅವರ್ ಗಾಡಿ ನಿಲ್ಲಿಸಿದ್ದೆ. 1 ಅವರ್ ನಿಲ್ಲಿಸಿ ಮಲಗಿ ಮತ್ತು ಅಲ್ಲಿಂದ ಬಿಟ್ಟಿದ್ದು. ಇನ್ನೇನು ಮಾಡ್ತೀನಿ, ಲೆಫ್ಟ್ ಹೋದರೆ ಬೈಪಾಸು, ಇದು ಸೀದಾ ಸಿಟಿ ಒಳಗೆ ಹೋಗುತ್ತೆ. ನಾನು ಯಾವಾಗಲೂ ಸಿಟಿ ಒಳಗೆ ಹೋಗೋದು, ಬೈಪಾಸಲ್ಲಿ ಡೇ ಅಲ್ಲಿ ಬಂದರೆ ಮಾತ್ರ ಬೈಪಾಸಲ್ಲಿ ಹೋಗೋದು. ನೈಟಲ್ಲಿ ಯಾವಾಗ ಬಂದರೂ ನಾನು ಸಿಟಿ ಒಳಗೆ ಹೋಗ್ಬಿಡ್ತೀನಿ, ಬೈಪಾಸಲ್ಲಿ ಹೋಗೋದು ಭಾಳ ಕಡಿಮೆ. ಸ್ವಲ್ಪ ದೂರ ಆಗುತ್ತೆ ಬೈಪಾಸು, ಅಂದರೆ ರೋಡ್ ಅದು ಚೆನ್ನಾಗಿದೆ, ರೋಡ್ಗೇನು ಸಮಸ್ಯೆ ಏನಿಲ್ಲ, ಇದು ರೋಡ್ ಚೆನ್ನಾಗೈತೆ. ಹೆಂಗಂದರೆ ಇದು ಸ್ವಲ್ಪ ಹತ್ರ ಆಗುತ್ತಲ್ಲ ಅಂಥೇಳಿ ಸಿಟಿ ಒಳಗೆ ಹೋಗ್ಬಿಡೋದು. ಬನ್ನಿ, ಇದು ಸಿಟಿ ಒಳಗೆ ಹಂಗೆ ಹೋಯ್ತಾ ಇರೋಣ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇನ್ನೊಂದು ಪ್ರಶ್ನೆ ಇದೆ, ಅದಕ್ಕೊಂದು ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡೋಣ. ಸುಮಾರು ಪ್ರಶ್ನೆಗಳು ಸುಮಾರು ದಿವಸದಿಂದ ಪೆಂಡಿಂಗ್ ಉಳ್ಕೊಂಬಿಟ್ಟಿದ್ದೇವಲ್ಲ, ಅವೆಲ್ಲ ಒಂದೊಂದು ವೀಡಿಯೋದಾಗೆ 2-3 ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ನಮಗೂ ಸ್ವಲ್ಪ ಕ್ಲಿಯರ್ ಆದಂಗೆ ಆಗುತ್ತೆ. ನೋಡಿ, ಇಲ್ಲಿ ಪೊಲೀಸ್ ಬ್ಯಾರಿಗೇಟ್ ಎಲ್ಲ ಹಾಕೊಂಡು ಕುಂತವ್ರೆ, ಇಲ್ಲಿ ಏನು ಕೇಳ್ತಿಲ್ಲಪ್ಪ. ಬನ್ನಿ ಈಗ ನೋಡೋಣ. ಇನ್ನೊಂದು ಪ್ರಶ್ನೆ ಪೊಲೀಸ್ನವ್ರ ಬಗ್ಗೆನೇ ಐತೆ ಪ್ರಶ್ನೆ, ಅದೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಬನ್ನಿ. ಇವಾಗ ಪ್ರಶ್ನೆ ನೋಡಿ, ಬ್ರೋ, ಹೈವೇಯಲ್ಲಿ ಪೊಲೀಸರು ಲಾರಿ ಡ್ರೈವರ್ ಹತ್ರ ದುಡ್ಡು ವಸೂಲಿ ಮಾಡುವುದು ಅವಶ್ಯಕತೆ ಇದೆಯಾ? ಅವರ ಡ್ಯೂಟಿನ ಡ್ಯೂಟಿ ಏನು? ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಪ್ರಶ್ನೆ ಹಾಕಿದ್ದಾರೆ. ಬ್ರದರ್, ಅದು ಅವಶ್ಯಕತೆ ಇಲ್ಲ. ಇದು ಹೇಳ್ಬೇಕಂದ್ರೆ ಇದು ಎಲ್ಲರೂ ಮಾಡೋದಿಲ್ಲ, ಕೆಲವೊಬ್ಬರು ಹೈವೇಲಿ ಗಾಡಿಗಳನ್ನೆಲ್ಲ ಅಡ್ಡ ಹಿಡಿದು ಅಲ್ಲಲ್ಲೇ ಸ್ಟಾಪ್ ಮಾಡಿ ಕೆಲವೊಬ್ಬರು ಈಸ್ಕೊತಾರೆ ಅಷ್ಟೇ, ಎಲ್ಲರೂ ಈಸ್ಕೊಳ್ಳೋದಿಲ್ಲ. ಪ್ಲಸ್ ಅವ್ರಿಗೆ ಅದು ಡ್ಯೂಟಿ ಅಲ್ವೇ ಅಲ್ಲ. ಅವ್ರಿಗೆ ಡ್ಯೂಟಿ ಏನಪ್ಪ ಇರುತ್ತೆ ಅಂದರೆ ಹೈವೇಲಿ ನೈಟು ಸೇಫ್ಟಿ ಚೆಕ್ ಮಾಡೋಕ್ಕೆ, ಮತ್ತು ಕೆಲವೊಬ್ಬರು ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡೋಕ್ಕೆ, ಗಾಡಿ ಡಾಕ್ಯುಮೆಂಟ್ಸ್ಗಳೆಲ್ಲ ಕರೆಕ್ಟ್ ಆಗಿದೆಲ್ಲ ಚೆಕ್ ಮಾಡೋಕ್ಕೆ, ಮತ್ತು ಎಮರ್ಜೆನ್ಸಿ ಏನೇ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡೋಕ್ಕೆ ಅಂತೇಳಿ ನೈಟು ಅವ್ರಿಗೆ ಶಿಫ್ಟ್ ಹಾಕಿರ್ತಾರೆ. ನೈಟ್ ಆಗಲಿ ಹೈವೇ ಪೆಟ್ರೋಲ್ಗಳೆಲ್ಲ ಹಂಗೆ ಹಾಕಿರ್ತಾರೆ. ಆದರೆ ಅದರಲ್ಲಿ
ಕೆಲವೊಬ್ಬರು ಸುಮಾರು ಜನ ಒಂದು ಸ್ವಲ್ಪ ಲಾರಿ ಡ್ರೈವರ್ಗಳ ಹತ್ರ ವಸೂಲಿ ಮಾಡೋದು ಅವೆಲ್ಲ ಮಾಡ್ತಾರೆ. ಇದು ನೋಡಿ, ಇದು ಶಿವಮೊಗ್ಗದಲ್ಲಿ ಹೊಸ ಬ್ರಿಡ್ಜು. ಆ ಕಡೆ ಹಳೆ ಬ್ರಿಡ್ಜ್ ಇತ್ತು, ಹಳೆ ಬ್ರಿಡ್ಜ್ ಮೇಲೆ ಕಾರ್ ಅಷ್ಟೇ ಬಿಡ್ತಾರೆ, ಕಾರು ಟೂ ವೀಲರ್ ಅಷ್ಟೇ, ದೊಡ್ಡ ಗಾಡಿಗಳು ಬಿಡಲ್ಲ. ನಮ್ದೇನಿದ್ರೆ ಇದ್ರ ಮೇಲೆ ಹೋಗ್ಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಮುಂಚೆ ನನ್ನ ತಿಳಿದ ಮಟ್ಟಿಗೆ ಸುಮಾರು ಈಗ ಒಂದು 4-5 ವರ್ಷದ ಹಿಂದೆ ಅಲ್ಲ, ನನ್ನ ತಿಳಿದ ಮಟ್ಟಿಗೆ ನಮ್ಮ ಗಾಡಿಯಲ್ಲಿ ಪೊಲೀಸ್ ಖರ್ಚು ಒಂದು 700-800-900 ರೂಪಾಯಿ ಹತ್ತಿರ ಬರೋದು, ಒಂದು ಮಂಗ್ಳೂರಿಗೆ ಹೋಗಿ ಹೊಸಪೇಟೆ ಹೋಗಿ ಬೆಂಗಳೂರು ಬಂದರೆ. ಇವಾಗೆಲ್ಲ ಫುಲ್ಲು ಕಮ್ಮಿ ಆಗಿದೆ, ಈಗ ಯಾರು ಜಾಸ್ತಿ ಈಸ್ಕೋತಾನೂ ಇಲ್ಲ, ನಿಂತ್ಕೊಂಡಿರ್ತಾರೆ, ಯಾರು ಕೈ ಹಾಕಲ್ಲ ನಮಗೆಲ್ಲ ಗಾಡಿಗೆ. ಕಮ್ಮಿ ಎಲ್ಲಪ್ಪ ಅಂದರೆ ಹುಬ್ಳಿ ಮತ್ತು ಗಂಗಾವತಿ, ಸಿನ್ನೂರು, ಹರಿಹರ ಮತ್ತು ಈ ಘಾಟಲ್ಲಿ. ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇವಾಗ ನಿಂತ್ಕೋತಾ ಇಲ್ಲ. ನಿಂತಿದ್ರು ನಿಂತಿರ್ತಾರೆ, ಆದರೆ ಕೈ ಹಾಕೋದೆಲ್ಲ ಭಾಳ ಕಡಿಮೆ. ನಿಲ್ಸೋದು ಅವೆಲ್ಲ ಮಾಡ್ತಾ ಇಲ್ಲ, ಇವಾಗೆಲ್ಲ ಅವೆಲ್ಲ ಮಾಡ್ತಾ ಇಲ್ಲ. ಕೆಲವೊಂದು ಊರಲ್ಲಿ ಮಾತ್ರ, ಮುಂಚೆ ಏನಿತ್ತು 70% ಜನ ದುಡ್ಡಿಸ್ಕೊಳ್ಳೋರು ಪೊಲೀಸ್ನವರು ಲಾರಿನೆಲ್ಲ ಅಡ್ಡ ಹಾಕಿ. ಇವಾಗ ಹಂಗಲ್ಲ, 80% ಜನ ಇದಾಗವರೆ ಒಂದು 20% ಜನ ಮಾತ್ರ ಇನ್ನೂ ಇದು ಮಾಡಿಲ್ಲ, ಅವ್ರು ಮಾತ್ರ ಕಲೆಕ್ಷನ್ ಮಾಡೋದು ಈಸ್ಕೊಳ್ಳೋದು ಮಾಡ್ತಾನೆ ಇದ್ದಾರೆ, ಒಂದು 20% ಜನ ಮಾತ್ರ. ಅದೇ ಹೇಳಿದ್ನಲ್ಲ, ಹುಬ್ಳಿಯಲ್ಲಿ ಮೇಯ್ನು, ಅದು ಬಿಟ್ಟರೆ ಹರಿಹರ, ಗಂಗಾವತಿ, ಸಿನ್ನೂರು ಮತ್ತು ಕೂಡ್ಲಿಗಿತ ಒಂದು ಜೀಪು ಇಷ್ಟೇ, ಬಾಕಿ ಎಲ್ಲೂ ಈಸ್ಕೋತಾ ಇಲ್ಲ ನಮಗೆ. ಇವಾಗ ಖರ್ಚೆಲ್ಲ ನಮಗೆ ಸುಮಾರು ಅದೇ ಹೇಳಿಲ್ವಾ, 900 ರೂಪಾಯಿ ಬರೋದು, ಇವಾಗೆಲ್ಲ 200-300 ರೂಪಾಯಲ್ಲಿ ಬರ್ತಾ ಇದೆ ಖರ್ಚು. ಹಂಗಂತ ಅವ್ರಿಗೆ ಅದು ಡ್ಯೂಟಿನೇ ಅಲ್ಲ, ಅದು ಎಲ್ಲ ಅವ್ರವ್ರದ್ದು ಇದು. ಗಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಲ್ಲ, ಏನಿಲ್ಲ, ಸುಮ್ಮನೆ ಆದರೆ ಈಸ್ಕೊತಾರೆ, ಏನು ಮಾಡೋಕ್ಕಾಗಲ್ಲ. ನಾವೇನಾರ ಮಾತಾಡೋಕೆ ಹೋದರೆ ಅವ್ರು ಇಲ್ಲಿದ ರೂಲ್ಸ್ ಹೇಳ್ತಾರೆ, ಡಬಲ್ ಡ್ರೈವರ್ ಇಲ್ಲಿ ಅಂತಾರೆ, ಮತ್ತು ಫಸ್ಟ್ ಏಡ್ ಬಾಕ್ಸ್ ಎಲ್ಲಿ ಅಂತಾರೆ, ಯೂನಿಫಾರ್ಮ್ ಎಲ್ಲಿ ಅಂತಾರೆ, ಇವೆಲ್ಲ ಕೇಳ್ತಿರ್ತಾರೆ. ಅವೆಲ್ಲ ಕೇಳಕ್ಕೆ ಹೋರ ಕೇಸ್ಗಳು ಜಾಸ್ತಿ ಆಗ್ತಾರೆ, ಅದೇ 50-100 ಕೊಟ್ಬಿಟ್ರೆ ಸೀದಾ ಪಾಸ್ ಆಗ್ತಾ ಇರ್ತವೆ. ಸುಮ್ಮನೆ ಅವ್ರ ಹತ್ರ ಮಾತಾಡ್ಕೊಂಡು ಚರ್ಚೆ ಮಾಡೋ ಬದಲು ಸಮಸ್ಯೆ ಆಗ್ತವೆ. ಯಾಕಂದರೆ ಈಗ ರೋಡಲ್ಲಿ ನಿಂತ್ಕೊಳ್ಳೋರೆ ಅದು ದುಡ್ಡಿಸ್ಕೊಳಕ್ಕಂತ ನಿಂತಿರ್ತಾರೆ, ಕೆಲವೊಬ್ರೆಲ್ಲ ಆ ಥರ ಅಲ್ಲ, ಕೆಲವೊಬ್ರು ಮಾತ್ರ. ಅರ್ಥ ಆಯ್ತಾ ಬ್ರದರ್? ಬನ್ನಿ, ಇದು ನೋಡಿ, ಇನ್ನೇನು, ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಹತ್ತತ್ರ ಇದ್ದೀನಿ ನಾನು, ಸುಮಾರು ಜನ ನೋಡ್ಬಿಟ್ಟಿದ್ದೀನಿ ಇವಾಗ ರೀಸೆಂಟಾಗಿ ಒಂದು 3-4 ತಿಂಗಳಿಂದಂತೂ. ಮುಂಚೆ ಎಲ್ಲ ಎಷ್ಟೋ ಜನ ಅಲ್ಲೇ ನಿಂತಿರ್ತಾರೆ, ಯಾರು ಇವಾಗೆಲ್ಲ ಕೈ ಹಾಕೋದು ಅವೆಲ್ಲ ಮಾಡ್ತಾ ಇಲ್ಲ, ಇವಾಗೆಲ್ಲ ಆ ಥರ ಎಲ್ಲ ಮಾಡ್ತಾ ಇಲ್ಲ. ಯಾರೋ ಒಬ್ಬೊಬ್ರು ಮಾತ್ರ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಕೆಟ್ಟ ಹೆಸರು ಬರ್ತಾ ಇದೆ, ಎಲ್ಲ ಪೊಲೀಸ್ನವ್ರಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಈಗ ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟೇ, ಯಾರೋ ಒಬ್ರು ಕೆಟ್ಟದ್ದು ಮಾಡಿದ್ರೆ ಎಲ್ಲ ಡ್ರೈವರ್ಗೂ ಕೆಟ್ಟ ಹೆಸರುಗಳು ಬರ್ತವೆ. ಅದೇ ಥರನೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ, ಯಾರೋ ಒಬ್ರು ಮಾಡೋದಕ್ಕೆ ಎಲ್ಲರಿಗೂ ಕೆಟ್ಟ ಹೆಸರು. ನೋಡಿ, ಇದು ಬಸ್ ಸ್ಟ್ಯಾಂಡ್ ಬಿಟ್ವಿ, ಈಗ ಇಲ್ಲಿಂದ ಮುಂದೆ ಹೋಗಿ ಇಲ್ಲಿ APMC ಐತೆ, APMC ಇದು ಹಾಕ್ಕೊಂಡು ಮಲಿಕೊಳ್ಳೋದು, ಬೆಳಗ್ಗೆ ಎದ್ದು ಅಡ್ರೆಸ್ ಕೇಳ್ಕೊಂಡು ಹೋಗೋದು, ಬೆಳಗ್ಗೆ ಎದ್ದು ಅಡ್ರೆಸ್ ಕೇಳ್ಕೊಂಡು ಹೋಗ್ಬೇಕು. ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಅಡ್ರೆಸ್ಸು, ಅದು ಅಲ್ಲಿ APMC ಮುಂದೆ ಅಂತ ಹೇಳಿದ್ದಾರೆ, ಹಂಗಾಗಿ APMC ಹತ್ರ ಹೋಗಿ ನಿಲ್ಸ್ಕೊಂಡು ಮಲಿಕೊಂಡ್ಬಿಟ್ರೆ ಸಾಕು ನಮಗೆ. ಬೆಳಗ್ಗೆ ಎದ್ದು ಯಾರನ್ನಾರು ಕೇಳಿದ್ರೆ ಬಿಲ್ಲಲ್ಲಿ ಅಡ್ರೆಸ್ ಇತ್ತಲ್ಲ, ಯಾರನ್ನಾರು ಕೇಳಿದ್ರೆ ಹೇಳ್ತಾರೆ ಬೆಳಗ್ಗೆ ಎದ್ದು ಹೋಗೋದು. ಇಷ್ಟೊತ್ತಿನಲ್ಲಿ ಯಾರು ಸಿಗಲ್ಲ ಅಡ್ರೆಸ್ ಕೇಳಕ್ಕೂ, ಹಂಗಾಗಿ ಹೇಳಕ್ ಕೇಳಕ್ ಹೋಗಲ್ಲ. ಬನ್ನಿ, ಅದು ಬ್ರದರ್ ನಿಮ್ಮ ಮೆಸೇಜ್ಗೆ ಉತ್ತರ ಸಿಕ್ತು ಅನ್ಕೊಂಡಿದ್ದೀನಿ, ಉತ್ತರ ಇಷ್ಟೇ, ಮುಂಚೆ ನಂಗೆ ಇಲ್ಲ, ಇವಾಗೆಲ್ಲ ಭಾಳ ಪೊಲೀಸ್ನವರೆಲ್ಲ ಭಾಳ ಇದಾಗಿದ್ದಾರೆ, ಇಂಪ್ರೂವ್ ಆಗಿದ್ದಾರೆ, ಯಾರದ್ದು ಕಲೆಕ್ಷನ್ ಎಲ್ಲ ಮಾಡ್ತಾ ಇಲ್ಲ. ಇವಾಗ ಎಲ್ಲೋ ಒಬ್ಬರು ಅಷ್ಟೇ, 100ಕ್ಕೊಬ್ರು ಇಲ್ಲ 1000ಕ್ಕೊಬ್ರು ಇದ್ದಂಗೆ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾರು ಇದು ಮಾಡ್ತಿಲ್ಲ. ಅದು ಅವ್ರಿಗೆ ರೂಲ್ಸ್ ಇಲ್ವೇ ಇಲ್ಲ, ಆದರೂ ಮಾಡ್ತಾ ಇದ್ದಾರೆ. ಬನ್ನಿ, ಅವ್ರದ್ದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಬ್ರದರ್. ಬನ್ನಿ ನೋಡಿ, ಇದು ಇಲ್ಲಿ ರೈಟ್ಗೆ ಹೋದರೆ ನಮ್ಮ ತರಕಾರಿ ಮಾರ್ಕೆಟ್ ಹೋಗೋ ರೋಡ್, ಅಲ್ಲಿ ಕೆಳಗಡೆ. ಈಗ ನೆಕ್ಸ್ಟು ಅಲ್ಲಿ ಮುಂದೆ APMC ಐತೆ, APMC ರೈಟ್ ಸೈಡಿಗೆ ಐತೆ, ಲೆಫ್ಟ್ ಸೈಡಿಗೆ ಜಾಗ ಇರ್ತವೆ, ಗಾಡಿ ಎಲ್ಲ ನಿಲ್ಸಿರ್ತಾರೆ ಅಲ್ಲಿ, ಆರಾಮ ಮಲಿಕೊಂಡ್ರೆ. ಬೆಳಗ್ಗೆ ಎದ್ದು ಅಲ್ಲೇ ಹೋಟ್ಲು ಪಾಟ್ಲೆಲ್ಲ ಇದ್ದಾವೆ, ಟೀಗಿ ಕುಡ್ಕೊಂಡು ಅಡ್ರೆಸ್ ಕೇಳ್ಕೊಂಡು ಹೋಗೋದು. ಹಂಗೆ ಹಿಂಗೆ ಕರೆಕ್ಟಾಗಿ ಟೈಮ್ ಬಂದು 3 ಗಂಟೆ ಆಯ್ತಾ ಬಂತು, 3 ಗಂಟೆಗೆಲ್ಲ ರೀಚ್ ಆದ್ವಿ. ನಾನಲ್ಲಿ ಇದರಾಗೆ ಬೀರೂರಾಗೇನ ಗಾಡಿ 1 ಅವರ್ ನಿಲ್ಸಿಲ್ಲ ಅಂದರೆ 2 ಗಂಟೆಗೆಲ್ಲ ಇಲ್ಲೇ ಇರ್ತಿದ್ದೆ. ಬನ್ನಿ, ಅದಕ್ಕೆ ಆರಾಮಾಗಿ ಹೋಗೋಣ, ಏನು ಟೈಮಿಂಗ್ಸ್ ಬೇಜಾನಾಗೈತೆ. ಅವ್ರು ಬೆಳಗ್ಗೆ ಒಂದು 7 ಗಂಟೆಗೆ 7:30 ಬರ್ತಾರಂತೆ ಲೇಬರು, ಅಲ್ಲೇ ಅವರಂತೆ ಲೇಬರ್ಗಳೆಲ್ಲ ಅಲ್ಲೇ ಮಲಗಿರ್ತಾರೆ, ಒಂದು 7 ಗಂಟೆಗೆಲ್ಲ ಬಂದು ಖಾಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ.
ಖಾಲಿ ಮಾಡ್ಕೊಂಡು ಇಂದ ಕುಂದಾಪುರ ಹೋಗಬೇಕು ಫಸ್ಟ್ ಇಲ್ಲಿ ಖಾಲಿ ಮಾಡಿದ್ರೆ ಸಾಕು ಮಳೆ ನೋಡ್ರಿ ಇಲ್ಲೆಲ್ಲ ಮಳೆ ಬಂದು ಹೋಗೈತೆ ರೋಡೆಲ್ಲ ತೇವ ಕಾಣ್ತಿದ್ಯಾ ಇನ್ನು ಕುಂದಾಪುರ ಎಲ್ಲ ಹೋದ್ರೆ ಸಿಕ್ಕಾಪಟ್ಟೆ ಮಳೆ ಇರ್ತವೆ ಮಳೆಗೆ ನಮಗೇನು ಸಮಸ್ಯೆ ಏನಿರಲ್ಲ ಸಮಸ್ಯೆ ಏನಪ್ಪ ಅಂದರೆ ಇದು ಎಲ್ಲ ಇದು ಲೇಔಟ್ ಮಾಡ್ತಿರ್ತಾರೆ ಗೊತ್ತಾ ಅಲ್ಲಿಗೆ ಹೋಗುತ್ತೆ ಇದಲ್ಲ ಇದು ಕಾಂಪೌಂಡ್ಗೆ ಅಲ್ಲಿ ಲೇಔಟಲ್ಲಿ ಏನಾಗುತ್ತೆ ಮುನ್ನು ಮಣ್ಣೆಲ್ಲ ಹಂಗೆ ಇರ್ತವೆ ಮಣ್ಣು ರೋಡ್ಗಳು ಇರ್ತವೆ ತಾರ್ ರೋಡ್ಗಳು ಇರಲ್ಲ ಬನ್ನಿ ಇಲ್ಲಿ ಜಾಗ ಐತಿ ಇಲ್ಲಿ ಎಲ್ಲರೂ ಹಾಕೊಂಡು ನಿಲ್ಸ್ಕೊಳ್ಳೋಣ ತಾರ್ ರೋಡ್ಗಳು ಇರಲ್ಲ ಅಲ್ಲಿ ಮಣ್ಣಲ್ಲಿ ಗಾಡಿ ಸಿಗಾಕಂತ ಅಷ್ಟೇ ಕಷ್ಟ ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ ನೋಡಿ ಇಲ್ಲಿ ಎ ಪಿ ಎಂ ಸಿ ಹತ್ರ ಜಾಗ ಐತಿ ಇಲ್ಲಿ ಹಾಕೊಂಡು ಮಲ್ಲಿಕೊಳ್ಳೋದು ಅಷ್ಟೇ ಇವಾಗ ಬನ್ನಿ ಇಲ್ಲಿ ಕ್ಲೀನಾಗಿ ಸೈಡ್ಗೆ ಹಾಕ್ಬಿಟ್ಟು ಮಲ್ಲಿಕೊಳ್ಳೋಣ ಬನ್ನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಫಸ್ಟ್ ಇಲ್ಲೇ ಮಲ್ಲಿಕೊಂಡು ಬೆಳಗ್ಗೆ ಎದ್ದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ ಧನ್ಯವಾದಗಳು